ಸ್ನೇಹಿತರೆ, ನೀವು ನೋಡ್ತಾ ಇದ್ರ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟುಡಿಯೋ. ಮೈಸೂರು ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟುಡಿಯೋ. ಡಿಯರ್ ಫ್ರೆಂಡ್ಸ್, ಗಂಗಾಧರ್ ಫಾರಂ ಬಂದ ಮೇಲೆ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಸರ್. ಓಕೆ, ನಾವು ಎಕ್ಸ್ಪೀರಿಯನ್ಸು ಸಿಕ್ಕಿದೆ ನಮಗೆ, ಈಗ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಓಕೆ, ಈಗ ಆಲ್ರೆಡಿ ಅವ್ರು ಹೇಳಿದ್ದೆಲ್ಲ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಅದು ಫಾರಂ ಅನ್ನು ನಾವು ಡೆವಲಪ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಜಾಸ್ತಿ ಹೊಡೆದಾಗ ಸೊ ನಮಗೆ ಸೊಪ್ಪು ಜಾಸ್ತಿ ಸಿಗುತ್ತೆ. ಸೊ ಸ್ವಲ್ಪ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೆಕ್ಸ್ಟ್ ಈ 3 ಅಡಿ ಗ್ಯಾಪ್ ಅಲ್ಲಿ ಸೊ ನಾವಿಲ್ಲಿ ಓಡಾಡಕ್ಕೆ ಜಾಗ ಮಾಡ್ಕೋಬೇಕು. ಮತ್ತೆ ಮತ್ತೆ ಮಡಿಕೇರಿ ಕಾಫಿ ತೋಟದವರು ಮತ್ತೆ ಅಡಿಕೆ ತೋಟದವರು ಬಂದು ಕೆ ಜಿ 8 ರೂಪಾಯಿ ತಗೊಂಡು ಹೋಗ್ತಾರೆ. ಸೊ ಹೌದು, ಅರ್ಧ ಬೆಲ್ಲಿಗೆ ಏನ್ ಮಾಡುತ್ತೆ ಅಂತ ಅಂದ್ರೆ, ನೀವು ಎಷ್ಟೇ ನೀರು ಇರಿ, ಎಷ್ಟೇ ಇದನ್ನ ಯೂರಿನ್ ಪಾಸ್ ಮಾಡ್ಲೇವು, ಅವು ಅಬ್ಸರ್ವ್ ಮಾಡ್ಕೊಂತಾರೆ. ವೇಸ್ಟ್ ಸೀಡ್ಸ್, ಈ ವೇಸ್ಟ್ ಸೀಡ್ಸ್ ಜೊತೆ ನಾವು ಮೆಕ್ಕೆಜೋಳ ಮಿಕ್ಸ್ ಮಾಡಿದೀವಿ. ಇದ್ರ ಎಲ್ಲಾ ತರದ ಅಕ್ಕಿ ಏನಿಷ್ಟು ಅದು ಇದು ಎಲ್ಲ ಇರ್ತದೆ. ಸೊ ಈ ವೇಸ್ಟ್ ಸೀಡ್ಸ್ ನ ಮೆಕ್ಕೆಜೋಳ ಆದ್ರೆ ಇದು ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ಸುಧಾಕರ್ ಸರ್ ಕೊಡ್ತಾ ಇದ್ದಾರೆ. ಇಲ್ಲಿ ಬರೀ ಥಿಯರಿ ಟ್ರೈನಿಂಗ್ ಅಲ್ಲ, ಫುಲ್ ಪ್ರಾಕ್ಟಿಕಲ್ ಪೈಲಟ್ ಪ್ರಾಜೆಕ್ಟ್ ಟ್ರೈನಿಂಗು. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಕೊಡ್ತಾ ಇದ್ದಾರೆ. ಇದು ಮೇನ್ಲಿ ಯುವಕರಿಗೆ ಮತ್ತು ರೈತರಿಗೆ ಸೇರಿಸಬೇಕು. ಅದಕ್ಕೆ ನೀ ಏನು ಮಾಡಿದ್ರೆ ಅಂತ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಗ್ರೂಪ್ ಎಲ್ಲರ ಜೊತೆ ಹೆಚ್ಚಾನ ಜನಕ್ಕೆ ಇದು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಸರ್ ನಮಸ್ತೆ. ಸರ್ ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರನ್ನು ನಿಮ್ಮ ಊರ ಹೆಸರನ್ನು ಹೇಳಿ ಸರ್. ಸರ್ ನನ್ನ ಹೆಸರು ಸುಧಾಕರ್ ಅಂತ. ಸೊ ನಾನು ಬೇಸಿಕಲಿ ಕೃಷಿಕರು. ಸೊ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರು. ಸೊ ನಮ್ಮದು ಇದೇ ಊರು ಆಲ್ದಳ್ಳಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ. ಸೊ ನಾವು 2014 ಒಂದು ಫಾರಮ್ನ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿ ನಮ್ಮ ಶ್ರೀ ಗಂಗಾಧರೇಶ್ವರ ಹೈನುಗಾರಿಕೆ ಕ್ಯಾಟಲ್ ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿ. ಸೊ ಯಾವ ಬ್ರೀಡ್ಸು ಸಾಕಬೇಕು, ಯಾವ ಬ್ರೀಡ್ಸು ಸಾಕಬಾರ್ದು ಅಂತ ಆಲ್ಮೋಸ್ಟು 4.5 ಇಯರ್ಸು ನಾವು ಕಂಪ್ಲೀಟ್ ಇದನ್ನು ರಿಸರ್ಚ್ ಮಾಡಿ. ಸೊ ಯಾವ ಮೇವು ಕೊಡಬೇಕು, ಯಾವ ಥರ ಮೇವು ಕೊಡಬೇಕು ಅಂತ ಎಲ್ಲ ಕಂಪ್ಲೀಟು ನಾವು ಈ ಒಂದು ಫಾರಮನ್ನು ಡೆವಲಪ್ ಮಾಡಿ ಹಳ್ಳಿಯ ಒಂದು ಯುವಕರಿಗೆ ಆಧಾರ ಮಾಡಿಕೊಡ್ಬೇಕು ಅಂತ ಈ ಸ್ಟಾರ್ಟ್ ಮಾಡಿ. ಸುಮಾರು ನಮ್ಮಲ್ಲಿ ಒಂದು ಇನ್ನು 300-400 ಜನ ಈಗ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ಈಗ 173 ಫಾರಮು ಈಗ ಆಲ್ರೆಡಿ ನಮ್ಮಲ್ಲಿ ಟ್ರೈನಿಂಗ್ ಆಗಿದೆ. 173 ಫಾರಮ್ ರನ್ನಿಂಗಲ್ಲಿ ಇದ್ದಾವೆ. ಸೊ ಎಲ್ಲ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇದು ಬೇಸಿಕಲಿ ವಿಲೇಜ್ ಯುವಕರು ಮತ್ತು ವಿಲೇಜ್ನಲ್ಲಿ ಇರತಕ್ಕಂಥ ಈಗ ಸುಮಾರು ಜನ ಹೋಗಿ ಗಾರ್ಮೆಂಟ್ ಸೇರ್ಕೊಂಡಿದ್ದಾರೆ. ಆ ಗೌರ್ಮೆಂಟ್ನ ಹುಡುಗರನ್ನೆಲ್ಲ ಈಗ ಅಲ್ಲಿ ಹೋಗಿ ಜೀತದಾಳ ಥರ ಕೆಲಸ ಮಾಡ್ತಾ ಇದ್ದಾರೆ ಒಂದು ಫ್ಯಾಕ್ಟ್ರಿಗಳಲ್ಲಿ. ಆ ಜೀತದಾಳ ಹೋಗಿ ಕೆಲಸ ಮಾಡಿ 10,000-15,000 ಕೊಡ್ತಾರೆ. ಸೊ ಇಲ್ಲಿ ಸ್ವಂತ ಜಮೀನಿನಲ್ಲಿ ಇದ್ಕೊಂಡು ತಿಂಗಳಿಗೆ 50,000-1,00,000 ಸಂಪಾದನೆ ಮಾಡೋದು. ಸೊ ಅದರಿಂದ ನಾವು ಈ ಫಾರಮನ್ನು ಡೆವಲಪ್ ಮಾಡಿ ನಮ್ಮ ಯುವಕರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅಪ್ ಟು ಅವ್ರ ಫಾರಮ್ ಅಪ್ ಆಗಬೇಕು. ಅವ್ರ ಫಾರಮು ಈ ಟ್ರೈನಿಂಗ್ ಕೊಟ್ಟು ಅವ್ರ ಫಾರಮ್ ಒಂದು ಸಾರಿ ಮರಿ ಮಾರ್ಕೆಟಿಂಗ್ ಹೋಗೋವರೆಗೂ ಸೊ ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಅವ್ರು ಏನೇನು ಇನ್ಪುಟ್ ಬೇಕು ಫಾರಮ್ ಡೆವಲಪ್ ಮಾಡಬೇಕಾದ್ರೆ, ಸೊ ಮರಿ ಆಗ್ತಿರ್ಬೇಕು, ವ್ಯಾಕ್ಸಿನೇಷನ್ ಏನು ಮಾಡಬೇಕು, ಇಂಜೆಕ್ಷನ್ಸ್ ಯಾವ ಮಾಡಬೇಕು, ಸೊ ಯಾವ ಥರ ಅವ್ನು ಸಾಕಬೇಕು, ಯಾವ ಥರ ಫೀಡಿಂಗ್ ಮಾಡಬೇಕು, ಯಾವ ಥರ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು, ಯಾವ ಬ್ರೀಡ್ ಸಾಕಬೇಕು. ಸೊ ಇಷ್ಟೆಲ್ಲ ಕಂಪ್ಲೀಟ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಸೊ ಅವ್ರ ಫಾರಮ್ ಅಪ್ಪಾಗೋರ್ಗೂ ಸೊ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರಿಗೆ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಇದನ್ನ ಶ್ರೀ ಗಂಗಾಧರೇಶ್ವರ ಕೆಟ್ಲ್ ಫಾರಮ್ಮು ಸೊ ನಡೆಸ್ಕೊಂಬೋದು. ಸರ್ ಇದು ಟ್ರೈನಿಂಗ್ ಪ್ರೋಗ್ರಾಮ್ ಎಷ್ಟು ವರ್ಷ ನೀವು ಮಾಡ್ತಾ ಇದ್ದೀವಿ ಸರ್? ಸೊ ಟ್ರೈನಿಂಗ್ ಪ್ರೋಗ್ರಾಮ್ ನಾವು 2019 ಆಗಸ್ಟಿಂದ ಸ್ಟಾರ್ಟ್ ಮಾಡೋದು. ಸೊ 2019 ಆಗಸ್ಟಿಂದ ಇಲ್ಲಿವರೆಗೂ ಒಂದು 400 ಜನ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ 400 ಜನ ಟ್ರೈನಿಂಗಲ್ಲಿ ಆಲ್ಮೋಸ್ಟ್ ಒಂದು 173-177 ಏನೋ ಆಗಿದೆ ಇದು. ಸೊ ಇನ್ನೊಂದು 2-3 ಮಂತ್ಸಲ್ಲಿ 200 ಗೋಟ್ಸ್ ಫಾರಮ್ ಆಗ್ತಾ ಇದ್ದಾವೆ. ಸೊ ಎಲ್ಲ ಲಾಭದಾಯಕವಾಗಿ ನಡೀತಾ ಇದ್ದಾವೆ. ಮತ್ತು ಇನ್ನೊಂದೇನು ಮಾರ್ಕೆಟಿಂಗ್ ನಾವೇ ಮಾಡ್ತಾ ಇದ್ದೀವಿ. ಸೊ ಯಾಕಂದರೆ ಎಲ್ಲರೂ ಟ್ರೈನಿಂಗ್ ಕೊಟ್ಟು ಕಳಿಸ್ಬಿಟ್ರೆ ಇಂಪಾರ್ಟೆಂಟ್ ಅಲ್ಲ. ಸೊ ಟ್ರೈನಿಂಗ್ ಎಲ್ಲರೂ ಕೊಡ್ತಾರೆ, ನಾನು ಕೊಡ್ತೀನಿ, ಬೇರೆಯವರು ಕೊಡ್ತಾರೆ. ಬಟ್ ಅವ್ರ ಮಾರ್ಕೆಟಿಂಗ್ ಇಂಪಾರ್ಟೆಂಟು, ಅವ್ರು ಫರ್ದರ್ ಅವ್ರ ಮುಂದೆ ಹೋಗ್ಬೇಕು, ಅವರು ನಡ್ಕೊಂಡು ಹೋಗ್ಬೇಕು. ಅವ್ರನ್ನ ತಂದು ಫಾರ್ಮ್ ಮಾಡ್ಬಿಟ್ಟು ನಾನು ನಾಳೆ ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಖಂಡಿತ ಸೇಲ್ ಮಾಡೋದು ಬಹಳ ಮುಖ್ಯ, ಬಿಸ್ನೆಸ್ ಬಹಳ ಮುಖ್ಯ ಅವರಿಗೆ. ಸೊ ಬಿಸ್ನೆಸ್ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾವು ಫರ್ದರ್ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ. ಅದೆಲ್ಲ ನೀಟಾಗಿ ನೀವು ಅಲ್ಲಿ ಬರ್ಕೋಬೇಕು. ಸೊ ಬರ್ಕೊಂಡಾಗ ನಿಮಗೆ ಸೊ ಮತ್ತೆ ಯಾವ್ಯಾವ ಟೈಮ್ಗೆ ಏನೇನು ಫೀಡ್ ಮಾಡಬೇಕು, ಸೊ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಡೇಟ್ ಏನು, ಸೊ ಎಲ್ಲ ಕಂಪ್ಲೀಟು. ಸೊ ಫಸ್ಟ್ ನೀವು ಒಂದು ಫಾರಮಲ್ಲಿ ಒಂದು ಬೋರ್ಡ್ ಹಾಕ್ಬೇಕು. ಬೋರ್ಡನ್ನು ಫಾಲೋ ಅಪ್ ಮಾಡಿದ್ರೆ ನೀವು ಲಾಸ್ಟ್ ಪಿ ಎಂಡ್ ಎಲ್ ನೋಡೋಕ್ಕಾಗೋದಿಲ್ಲ, ಪ್ರಾಫಿಟ್ ನೋಡಲಿಕ್ಕೆ ಸೊ ಆಗಲ್ಲ. ಸೊ ಕೇಳಿದ್ರಲ್ಲ ಆಗಲೇ ಕಸಿ ಮಾಡೋದು. ಸೊ ನೋಡಿದ್ದೇನೆ ಕಸಿ ಮಾಡೋದು. ಸೊ ಈ ಬೀಜನ ಹೊರಗಡೆ ಇಟ್ಬಿಟ್ಟು ಇಲ್ಲಿಂದ ಪ್ರಶ್ನೆ ಮಾಡ್ಬಿಡ್ತಾರೆ. ಸೊ ಕೆಲವರೆಲ್ಲ ಕಲ್ತಾನು ಜಜ್ಜಿತಾಯಿತ್ತು ಮುಂಚೆ. ಸೊ ಕಲ್ತಾನು ಜಜ್ಜಿದಾಗ ಏನಾಗ್ತಿದ್ರು, ಸೊ ಅದರಲ್ಲಿ ಗಾಯ ಆಗ್ತಾಯಿತ್ತು.
ಸೊ ಗಾಯ ಆಗಿ ಮತ್ತೆ ಅದು ಮೆಡಿಸಿನ್ಸ್ ಕೊಡ್ಬೇಕು. ಈಗ ಡಾಕ್ಟರ್ ಹತ್ರ ಹೋದ್ರೆ ನರ ಕಟ್ ಮಾಡ್ತಾರೆ, ಆ ಕಟ್ ಆದ್ಮೇಲೆ ಸೊ ಅದು ಇದು ಇದಾಗುತ್ತೆ, ಏನೋ ಸಫ್ಟಿಗೆ ಆಗುತ್ತೆ. ಆಮೇಲೆ ಆ ಬೀಜ ಕರಗಲ್ಲ ನರ ಕಟ್ ಮಾಡಿದ್ರೆ, ಅದು ಹಂಗೆ ಇರ್ತದೆ, ಅದು ಮಾಂಸ ಚುಂಗ್ ಚುಂಗ್ ಬರುತ್ತೆ. ಸೊ ನಾವು ಮಾಂಸ ನಾವು ತಿನ್ನಕ್ಕೆ ಲಾಕ್ ಮಾಡ್ಬಿಟ್ಟು ಸೊ ಇದಾದ್ರೆ ಸ್ಲಿಪ್ ಆಗಲಿ, ಇದು ಗ್ಯಾಪ್ ಇಲ್ಲ ನೋಡಿ, ಗ್ಯಾಪ್ ಸ್ಲಿಪ್ ಆಗಲಿ. ಸೊ ಈಗ ಇಲ್ಲಿ ಈ ಕಡೆ ಪ್ರೆಸ್ ಮಾಡ್ಬಿಟ್ರೆ ಸೊ ಎಲ್ಲ ಇದಾಗೋದು. ಸೊ ನೀವು ಇದನ್ನ ಯಾವ ನಾವು ಡೆವಲಪ್ ಮಾಡಿದ್ವಿ, ನಾವೇ ಡೆವಲಪ್ ಮಾಡ್ಕೊಂಡಿರೋದು. ಸೊ ಇದನ್ನ ಯಾಕೆ ಡೆವಲಪ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಕೆಲವು ಕಲ್ದಲ್ಲಿ ಜಗ್ಗಿ ಗಾಯ ಆಗ್ತಿತ್ತು, ಗಾಯ ಇಂಜೆಕ್ಷನ್ಸ್ ಕೊಡ್ಬೇಕು, ಇದೆಲ್ಲ ಇದು ಮಾಡ್ಬೇಕು. ಸೊ ಅದೆಲ್ಲ ಮಾಡೋದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ, ಸೊ ಇದ್ರಲ್ಲಿ ಒಂದು ಚೂರು ಗಾಯ ಆಗಲ್ಲ. ಸೊ ಸ್ವಲ್ಪ ಸಾಫ್ಟ್ ಇದೆ ಇದು, ಮೆಟಲ್ ಅದು ಕಾರ್ಬೆಲಿಕ್ ರಾಡ್ ಇದು. ಇದು ಮಾಡಿದ್ಮೇಲೆ ನಮಗೆ ಸೊ ಯಾವುದು ಗಾಯ ಆಗಿಲ್ಲ, ಇನ್ನೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಸುಮ್ಮನೆ ಅವ್ರು ಕರ್ಕೊಂಡ್ಬರ್ಬೇಕು, ಅವ್ನಿಗೆ 50 ರೂಪಾಯಿ ಕೊಡ್ಬೇಕು. ನಾಲ್ಕು ದಿವಸ ಮೇವು ಬಿಡುತ್ತದೆ ಈ ಕಲ್ಲಲ್ಲೆಲ್ಲ ಜಚ್ಚಾರಲ್ಲ, ತುಂಬ ಇದಾಗುತ್ತೆ. ನಾಲ್ಕು ದಿವಸ ಮೇವು ಬಿಡುತ್ತೆ. ಬಟ್ ಇದರಲ್ಲಿ ಮಾತಾಡಿದ್ರೆ ಅವತ್ತು ಇದರಲ್ಲಿ ನಾವೇನಾದ್ರು ಕಸಿ ಮಾಡಿದ್ರೆ ಸೊ ಅವತ್ತೇ ಮೇವು ತಿನ್ನುತ್ತೆ. ಸೊ ಮತ್ತೆ ಪೈನ್ ಆಗಲ್ಲ, ಅದು ಎತ್ತಿ ಹೋಗ್ಸಲ್ಲ. ಸೊ ಕಿವಿನಲ್ಲಿ ನೋಡಿ, ಎರಡು ಒಂದೇ ಪ್ಯಾಟರ್ನ್. ಸೊ ಈ ತರ ಇದ್ದಾಗ ನೋಡಿ, ಇದು ಒಂದು ದಪ್ಪ ಇದೆ, ಒಂದು ಸಣ್ಣ ಇದೆ. ಸೊ ಇದಕ್ಕೆ ಮೂರು ರೂಪಾಯಿ ಬಂದಾಗ ಇನ್ನೂ ಸಣ್ಣ ಮರಿ ಬರುತ್ತೆ, ಅದು ಡೆವಲಪ್ ಆಗಲ್ಲ. ನೋಡಿ ಲಾಂಗ್ ಇರ್ತದೆ. ಸೊ ಈ ತರ ಈ ಲಾಂಗ್ ಇರತಕ್ಕಂಥದ್ದು ಒಂದು ಇದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಅದು ಅಷ್ಟೇ ನೋಡಿ, ಎದೆ ಇದೆಯಲ್ಲ ಇದು. ಸೊ ಇದಕ್ಕೆ ಅಗಲ ಇರ್ಬೋದು, 42 ಲೈಟ್ ವೈಟ್. ಸೊ ಪ್ಯೂರ್ ಮಟನ್ ನಮ್ಗೆ ಒಂದು 30 kg. ಆಮೇಲೆ ಜಾಸ್ತಿ ಕೊಂಬಿಲ್ದಿರ ಗುಂಡು ಆತ ಅಂತ ಕೇಳಿದಿರ, ಆ ಕೊಂಬಿಲ್ದಿರ ಗುಂಡು ಆತ ಬೇಗ ಡೆವಲಪ್ ಆಗ್ತೀವಿ ಇವಕ್ಕಿಂತ. ಇದು ಇತ್ತು ಅಂತ ಹೇಳಿದ್ರೆ ನೋಡಿ, ಬಾಲ ಈ ತರ ನೆಟ್ಟಿಗಿರ್ತದೆ. ಸೊ ಇದು ಇಂಪಾರ್ಟೆಂಟ್ ಬಾಲ. ಸೊ ನೆಟ್ಟಿಗಿರ್ತದೆ ಸರ್, ಉನ್ನೆ ಗಿನ್ನೆ ಆಗಲ್ವಾ? ಸರ್ ಇಲ್ಲ ಇಲ್ಲ, ಉಣ್ಣೆ ಆಗಲ್ಲ ಸರ್. ನಾವು ಡಿವಾರ್ಮಿಂಗ್ ಮಾಡಿದ್ರೆ, ಡಿವಾರ್ಮಿಂಗ್ ಮಾಡೋದೇನು ಕೇಳಿ. ಸೊ ಡಿವಾರ್ಮಿಂಗ್ ಮಾಡೋದು ನಮ್ದು ಉಣ್ಣೆ ಆಗಬಾರ್ದು. ಮತ್ತೆ ನೋಡಿ, ಗೊರಸು ಅಂತ ಹೇಳ್ತಲ್ಲ ನೋಡಿ, ಈ ಸೈಡ್ಗಳಲ್ಲಿ ಗೊರಸ್ಗಳು ಆಗ್ತವೆ ಇಲ್ಲಿ. ಈ ಸೈಡ್ಗಳು ಗಾಯ ಆಗಿ ಇಲ್ಲಿ, ಸೊ ಗಾಯ ಆಗಿ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹುಳ ಸ್ಟಾರ್ಟ್ ಆಗ್ತವೆ. ಸೊ ಆ ಹುಳ ಸ್ಟಾರ್ಟ್ ಆದಾಗ ಸೊ ಈ ಗೊರಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಗೊರಸು ಬರದಂಗೆ ಇಲ್ಲಿ ನೋಡ್ಕೊಂತ ಇರಬೇಕು. ನೋಡಿ, ಈ ಇದು ಯಾಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ, ಈ ಮುಂಚೆ ನಾವು ಅಡಿಕೆ ದಬ್ಬೆ ಹಾಕಿದ್ವಿ. ಸೊ ಅಡಿಕೆ ದಬ್ಬೆ ಹಾಕಿದಾಗ ಅಡಿಕೆ ದಬ್ಬೆಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಡಿಕೆ ದಬ್ಬೆ ಈ ಥರ ಇರ್ತದಲ್ಲ, ಈ ಗೊರಸು ಚಿಣ್ಣಿ ಅಗಲ ಆಗ್ತಾ ಹೋಗ್ತು. ಆಗ ಆ ಟೈಮಲ್ಲಿ ಆಗಿದ್ದು. ಸೊ ನಾವು ಅಡ್ಕೊಂಡಿದ್ದು ಈ ಉಂಡೆ ಉಂಡೆ ಆಗ್ತದೆ, ಕೃಷಿ ಎಲ್ಲ ಉಂಡೆ ಉಂಡೆ ಥರ ಆಗ್ತದೆ. ಸೊ ಆ ಉಂಡೆ ಉಂಡೆ ಥರ ಆಗಿದ್ರೆ ಸೊ ಅದಕ್ಕೆ ಮೋಷನ್ಸ್ ಡಿಸೆಂಟ್ರಿ ಆಗಿದೆ. ಸೊ ಮತ್ತೆ ಡಿಸೆಂಟ್ರಿ ಆಗಿ ಉಂಡೆ ಉಂಡೆ ಕಟ್ಟಿ ನೋಡಿದ್ರೆ, ಏನಂದ್ರೆ ನೇಪಿಯರ್ನ ಕೊಡಬಾರ್ದು. ಈ ಕರಳು ಬೇನೆ ಕೇಳಿದಿರಲ್ಲ, ಈ ಕರಳು ಬೇನೆ ಹೇಗೆ ಬರುತ್ತೆ ಅಂದರೆ ನೇಪಿಯರಿಂದ. ಸೊ ಈ ನೇಪಿಯರ್ ತಿಂತವಲ್ಲ, ನೇಪಿಯರ್ ತಿನ್ನೋದ್ರಿಂದ ನೇಪಿಯರ್ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ, ಜಿಸಿ ಮುಳ್ಳು ಮುಳ್ಳು ಇರುತ್ತೆ. ಹಾಂ, ಅದೇನಾಗುತ್ತೆ ಅಂದರೆ ಒಳಗಡೆ ತೊಗೊಂತವಲ್ಲ ನೇಪಿಯರ್ನ, ಆ ತಗೊಂಡಾಗ ಶಾರ್ಪ್ ಇರ್ತದಲ್ಲ, ಅದು ಕರಳ ಕುಂಕೊಂಡೋಗ್ತದೆ. ಮತ್ತೆ ಇದನ್ನ ರಿಟರ್ನ್ ತಗೊಂತವಲ್ಲ ಮಿಲ್ಕ್ ಹಾಕಕ್ಕೆ, ಅದು ಹೋಗಿ ಬಂದು ಆ ಜಾಗದಲ್ಲಿ ಫುಲ್ಲು ಇದಾಗ್ಬಿಡ್ತದೆ, ಏನೋ ಒಂಥರ ಸ್ಕ್ರ್ಯಾಚ್ ಆಗ್ಬಿಡ್ತದೆ. ಆಮೇಲೆ ಆ ಪೈನ್ಗೋಸ್ಕರ ಅದು, ಸೊ ಅದನ್ನ ತಿನ್ನೋದಿಲ್ಲ, ಅದು ಎಲ್ಲದಕ್ಕೂ ಆಗುತ್ತೆ. ಸೊ ಮೇನ್ ಗೊರಸು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈ ಜಾಸ್ತಿ ಶೀತ, ಈಗ ಈ ಒಂದು ಪದ್ಧತಿಯಲ್ಲಿ ಮಾಡಿದರೆ ಗೊರಸು ಬರೋದಿಲ್ಲ, ಏನು ಬರೋದಿಲ್ಲ. ನೀವು ಯಾವಾಗ ಈ ಹೊರಗಡೆ ಸಗಣಿ ಈಗಣಿ ತುಣಿತವೆ, ಗಂಜಿ ತುಣಿತವೆ, ನೀರು ತುಣಿತವೆ, ಅದೇನಾಗುತ್ತೆ, ಆ ಕೆಸರು ಅಲ್ಲೇ ಸಿಗಾಕಣುತ್ತೆ. ಸೊ ಅದು ಫಂಗಸ್ ಆಗಿ ಅದು ಗೆರಸಾಗಲಿಕ್ಕೆ ಮೇನ್ ಕಾರಣ. ಸೊ ಈ ಥರ ನಾವು ಕೂಡು ಪದ್ಧತಿಯಲ್ಲಿ ಮಾಡಿದ್ರೆ ಸೊ ಗೆರಸು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಇದು ಮೇಕೆಗಳಂತ ಇರ್ತಕ್ಕಂಥ ಲಕ್ಷಣಗಳು. ಸೊ ನೋಡಿ, ಶೆಡ್ಡು ಇದು ಕೆಳಗಡೆ ಇಲ್ಲಿಂದವ, ಸೊ ಆಲ್ರೆಡಿ ಇಲ್ಲಿಗೆ, ಸೊ ಬಾಟಮ್ ಇಂದ ಇದು ಕೋಳಿಗೆ ಕೆಳಗಡೆಗೆ. ಸೊ ಇವತ್ತು ಇಲ್ಲಿಂದ ಇಲ್ಲಿಗೆ 6 feet. ಸೊ ಇಲ್ಲಿಂದ ಇಲ್ಲಿಗೆ ಸೊ ಒಂದು 8 inch ಇಟ್ಟಿದ್ದೀವಿ. ಇದು ಯಾಕೆ 8 inch ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ನೀವು ಜಾಸ್ತಿ ಏನಾದರೂ ಈ ಸ್ಲೋಪ್ ಮಾಡಿಬಿಟ್ರೆ ಹಿಂಗೆ, ಸೊ ಮುಂಗಾರು ಮಳೆ ಬಂದಾಗ ಏನಾದ್ರೂ ಗಾಳಿ ಬಂದಾಗ ಈ ಸೀಟನ್ನು ಕಿತ್ತೆಸ್ಬಿಡ್ತದೆ. ಸ್ಲೋಪ್ ಕೊಡಬಾರ್ದು. ಈ ಜಾಸ್ತಿ ಸ್ಲೋಪ್ ಕೊಟ್ಟಾಗ ಈಗ ವಿಂಡ್ ಬರ್ತಲ್ಲ, ವಿಂಡನ್ನು ಬ್ಲಾಕ್ ಮಾಡೋರು ಬಿಟ್ಬಿಡ್ಬೇಕು. ಸೊ ಇಲ್ಲಿ ಟಚ್ ಆಯ್ತು ಅಂತ ಹೇಳಿದ್ರೆ ಸೊ ನೀವು ಇದು ಕಿತ್ತಾಕ್ಬಿಡ್ತದೆ. ಸೊ ಅದಕ್ಕೋಸ್ಕರ ಸರ್ ಹಿಂಗೆ ಓಪನ್ ಇದ್ದಾಗ ಕಿತ್ತಲ್ವಾ? ಈಗ ಓಪನ್ ಇದೆ, ಕೇಳಿದ್ರೆ ಗಾಳಿ ಬಂದು ಗಾಳಿ ಎಲ್ಲೂ ಬ್ಲಾಕ್ ಆಗಲ್ಲ ನಿಮಗೆ, ಗಾಳಿ ಬ್ಲಾಕ್ ಆಗಲ್ಲ. ಗಾಳಿ ಬ್ಲಾಕ್ ಈಗ ವಿಂಡ್ ಬ್ಲಾಕ್ ಆದ್ರೆ ಮಾತ್ರ ಕಿತ್ತಾಕುತ್ತೆ, ಗಾಳಿ ಬಂದಿದ್ ಬಂದಂಗೆ ಹೋದ್ರೆ ಹೆಂಗೆ ಕಿತ್ತಾಕುತ್ತೆ, ಕಿತ್ತಾಕೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸ್ಲೋಪ್ನ ನಾವು ಒಂದು 8 inches ಇಟ್ಕೊಂಡಿದ್ವಿ. ಹೋಗಲ್ಲ, ಒಂದು ಆಚೆ ಹೋದ್ರೆ ಆ ಒಂದ್ರಿಂದ ಹೋಗ್ತೇವೆ. ಆದ್ರೆ 3-3.5 ಜಾಸ್ತಿ 4 ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಬಿಡಿ. ಯಾಕಂದ್ರೆ ಒಂದು ಸ್ಟೇ ಕೇಸ್ ಮಾಡೋಕೆ ನಿಮಗೆ 40-45 ಬಿದ್ದೋಗುತ್ತೆ. ಸೊ ಅದಕ್ಕೆ ಸೊ ಆ ಥರ ನೀವು ನೀಟಾಗಿ ಇದೇ ಥರ ಸ್ಟೇ ಕೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂತು ಇದು. ಸೊ ಈ ಕೊಡ್ರ ಅಂತ ಏನಿದೆ ಗೊತ್ತಿದೆಯಲ್ಲ ಇದು. ಸೊ ಇದನ್ನ ಏನು ಮಾಡ್ತೀವಿ ಅಂದರೆ, ಕೆಲವರು 1 meter ಸೊ 1800 rupees ಇದು ಮಾಡ್ತಾರೆ, ಚಾರ್ಜ್ ಮಾಡ್ತಾ ಇದ್ದಾರೆ 1 meter. 1 meter ಗೊತ್ತು. 12 inch ಪೈಪ್ ತಗೊಳ್ಳಿ, ಒಂದು 12 inch ಪೈಪ್ ತಗೊಂಡು ಫಿಟ್ ಮಾಡಿ, 12 inch ಪೈಪ್ ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಸೆಂಟರ್ ಕಟ್ ಮಾಡಿ. ಸೆಂಟರ್ ಕಟ್ ಮಾಡಿದ್ರೆ ನಿಮಗೆ 12 inch ಪೈಪ್ ನಿಮಗೆ 3800 rupees ಆಗುತ್ತೆ ಒಂದು ಪೈಪ್. 3800 rupees ಕೊಟ್ಟು ನೀವು ಪೈಪ್ ತಗೊಂಡ್ರೆ ನಿಮಗೆ 40
ಯಾಕೆಂದ್ರೆ ಒಂದ್ಸರಿ ಒಂದ್ಸರಿ ನೀವೇನಾರ ಈ ಫಾರಂ ಅಲ್ಲಿ ಮಕಡ ಮಲ್ಕೊಂಡ್ಬಿಟ್ರೆ ಎದ್ದೇಳೋದು ಭಾರಿ ಕಷ್ಟ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ನನ್ನ ಗೈಡ್ಲೈನ್ಸ್ ಅಲ್ಲೇ ಮಾಡಿ. ಹಂಗಾಗಿ ಯಾರು ಆತರ ಪಟ್ಟು ಮಾಡಕ್ ಹೋಗ್ಬಿಡಿ ನೋಡಿ. ಇಲ್ಲ ಒಂದೇ ಟೈಮ್ ಬಿಡೋದು. ಸೊ ಬೆಳಗ್ಗೆ ಬಿಸಿಲು ತುಂಬಾ ಇಂಪಾರ್ಟೆಂಟ್, ಡಿ ವಿಟಮಿನ್. ಸೊ ವಿಟಮಿನ್ ಡಿ ಬೇಕಲ್ಲ. ಸೊ ಈ ಶೆಡ್ ಕನ್ಸ್ಟ್ರಕ್ಷನ್ ನಾನು ಆಕ್ಚುಲಿ ಎಲ್ಲ ಸ್ಕ್ರಾಪ್ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ಮು ಸೊ ನೀವು ಬೊಂಬು ಬಜಾರ್ಗೆ ಹೋದ್ರೆ ಇಲ್ಲ ಮೈಸೂರಿಗೆ ಹೋದ್ರೆ ಮತ್ತೆ ಈ ಜಿ ಕೆ ವಿಕೆ ಇದೆ ಬೆಂಗಳೂರು. ಸೊ ಅಲ್ಲಿ ಜಿ ಕೆ ವಿಕೆ ಪಕ್ಕ ಒಬ್ಬರು ಒಂದು ದೊಡ್ಡದು ಸ್ಕ್ರಾಪ್ ಶಾಪ್ ಇದೆ. ಸೊ ನಮ್ಮಲ್ಲಿ ಒಂದು ಶೆಡ್ಡಿಗೆ ಎಷ್ಟು ಬೇಕು ಮೆಟೀರಿಯಲ್ ಅಂತ ಇರ್ತದೆ ಆ ಶೀಟ್ ಕೊಡ್ತೀನಿ. ನೀವು ತಗೊಂಡು ಹೋದ್ರೆ ನಿಮ್ಗೆ ಎಷ್ಟು ಏಜ್ ಬರಲ್ಲ. ಸೊ ಸಪೋಸ್ ಎರಡು ಇಂಚಿದು, ಸೊ ಇದು ಒಂದು ಇಂಚಿದು, ಒಂದೂವರೆ ಇಂಚಿದು 20 ಪೀಸ್ ಬೇಕು ಎಷ್ಟು ಅಡಿ ಅಂತ ಹೇಳಿದ್ರೆ, ಸೊ ಒಂದೂವರೆ ಇಂಚದ್ದು 20 ಪೀಸು ಸೊ ನಿಮಗೆ ಕೊಡ್ತಾರೆ ಅವ್ರು. ಏನು ರೇಟ್ ಹೇಳ್ತೀರ ಅಲ್ಲಿ? ಸೊ 35 ರೂಪಾಯಿ ಇದೆ ಈಗ ಸ್ಕ್ರಾಪ್ ರೇಟು. ನನಗೆ ಇದಕ್ಕೆ 67,000 ರೂಪಾಯಿ ಬೀಳ್ತು. ವರ್ಷದಿಂದ ಸೊ ಇದು 2 ಇಯರ್ಸ್ ಬ್ಯಾಕ್. ಸೊ 2 ಇಯರ್ಸ್ ಬ್ಯಾಕ್ ಅವಾಗ 46 ರೂಪಾಯಿ ಹೊಸ ಗೊಬ್ಬರನೇ ಇತ್ತು. ನಮಗೆ ಎಷ್ಟು 20-23 ರೂಪಾಯಿಗೆ ಈ ಗೊಬ್ಬರ ಸಿಕ್ಕಿದ್ದಾವೆ. ಏನಂದರೆ ಒಂದು ಗೋಟಿಗೆ ಒಂದು ಅದು ಜೀವನ ಮಾಡಲಿಕ್ಕೆ ಸೊ 7-8 ಸ್ಕ್ವೇರ್ ಫೀಟ್ ಬೇಕು. ಸೊ ಆ ಥರ ಈಗ ಯಾರೋ ಒಬ್ಬರು ಬಂದರು ಏನು ಸರ್ ನನಗೆ ಒಂದು 50 ಅಡಿಗೆ ಒಂದು 70 ಅಡಿಗೆ ಒಂದು ಸೆಟ್ ಮಾಡ್ಕೊಳ್ಳಿ ಅಂತ ಕಡೆ 7-35 3,500 ಸ್ಕ್ವೇರ್ ಫೀಟ್ ಆಯಿತು. ಸೊ 3,500 ಸ್ಕ್ವೇರ್ ಫೀಟಲ್ಲಿ ನೀವು ಎಷ್ಟು ಮರಿ ಸಾಕ್ತೀರ ಅಂತ ಕೇಳಿದ್ರೆ ಒಂದು 50 ಬಿಟ್ಕೋತೀನಿ ಸರ್ ಅಂತ ಹೇಳಿದ್ರೆ, ಸೊ 3,500 ಸ್ಕ್ವೇರ್ ಫೀಟಲ್ಲಿ ಅವ್ನು 350-400 ಮರಿ ಸಾಕ್ಬೋದು ಅಂತ ಹೇಳಿದ್ರು. ಸೊ ಇದೇ 25 ಮಾಡಿಕೊಟ್ಟು ಇದೇ ಥರದ ಶೆಡ್ ಮಾಡಿಕೊಟ್ಟು. ಸೊ ಆಮೇಲೆ ನೆಕ್ಸ್ಟ್ ಸರ್ ಅದೇ ಶೆಡ್ ನನಗಿಂದ 50 ಮಾಡ್ಕೊಂಡಿದ್ದೆ. ಆಗ ಏನು ಮಾಡ್ತೀವಿ, ಸ್ಟೇರ್ ಕೇಸ್ ಒಂದೇ ಇಟ್ಕೊಂತೀವಿ, ಒಂದೇ ಸ್ಟೇರ್ ಕೇಸು, ಇದೇ ಥರದ್ದು ಇನ್ನೊಂದು ಶೆಡ್ ಆ ಕಡೆ ಹಾಕ್ತೀವಿ. ಸೊ ಹಾಗಾಗಿ ಒಂದು ಸ್ಟೇರ್ ಕೇಸ್ ದುಡ್ಡೇ ಮಿಕ್ತಾರೆ ಸೆಂಟ್ರಲ್ ಸ್ಟೇರ್ ಕೇಸ್. ಸೊ ಆ ಕಡೆ ಒಂದೋರು ಈ ಕಡೆ ಒಂದೋರು, ಆಗ ಆ ಕಡೆ ಒಂದು ಶೆಡ್ ಆಯ್ತು, ಈ ಕಡೆ ಒಂದು ಶೆಡ್ ಆಯ್ತು. ಇವನ್ ನೀವು ಸಿಮೆಂಟ್ ಸೀಟ್ಗೆ ಹೋಗಿ, ಸಿಮೆಂಟ್ ಸೀಟ್ ಓಕೆ ಅಂತಂದ್ರೆ ಸೊ ಸಿಮೆಂಟ್ ಸೀಟ್ಗೆ ಹೋಗಿ. ಸೊ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ ಸಿಮೆಂಟ್ ಸೀಟ್ ಅಲ್ಲಿ, ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ. ಬಟ್ ನಮ್ದು ಈಗ ಓಪನ್ ಇದ್ದಾಗ ಸೊ ಗಾಡಿ ವಿಂಡ್ ಪಾಸ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಇದ್ದಾಗ ಹೀಟ್ ಬರೋದಿಲ್ಲ. ಟ್ರೇ ಬೇಡ ಅಂತ ಫ್ಲೋರಿಂಗ್ ಹೇಗೆ ಮಾಡಿ? ಟ್ರೇ ಬೇಡ ಅಂತ ಹೇಳೋ ಒಂದ್ ನಿಮಿಷ, ಟ್ರೇ ಬೇಡ ಅಂತ ಹೇಳಿದ್ರೆ ನೀವು ಈ ತೆಂಗಿನ ಮರ ಇದೆಯಲ್ಲ, ಸೊ ತೆಂಗಿನ ಮರ ಮತ್ತೆ ನೀಲಗಿರಿ ಮರ ಮತ್ತೆ ಸಿಲ್ವರ್ ಮರ. ಸೊ ಈ ಸಿಲ್ವರ್ ಮರದಲ್ಲಿ ನಾಲ್ಕು ಇಂಚಿಗೆ ರೀಪೀಸ್ ಕಟ್ ಮಾಡ್ಕೊಂಡು ಸೊ ನೀವು ಅದನ್ನ ಜೋಡಿಸ್ಕೋಬಹುದು. ಸೊ ಅದನ್ನ ಜೋಡಿಸ್ಕೊಂಡ್ರೆ ನಿಮ್ಗೆ ತುಂಬಾ ಚೀಪ್ ಆಗುತ್ತೆ. ಮತ್ತೆ ಈ ಟ್ರೇಗಿಂತ ಟ್ರೇ ಸಪೋಸ್ 100 ರುಪೀಸ್ ಅಂದ್ರೆ ಅದನ್ನ 30 ರುಪೀಸ್ ಅಲ್ಲಿ 25-30 ರುಪೀಸ್ ಅಲ್ಲಿ ನಮ್ಗೆ ವರ್ಕ್ಔಟ್ ಆಗುತ್ತೆ. ಮೂರು ಮರನ ತಂದ್ರೆ ತಂದ ತಕ್ಷಣ ವುಡ್ ಪ್ರೈಮರ್ ತಗೊಳ್ಳಿ, ಪ್ಲೇನಿಂಗ್ ಮಾಡಿಸಿ ವುಡ್ ಪ್ರೈಮರ್ ಜೊತೆ ಒಂದ್ ಲೀಟರ್ ವುಡ್ ಕೇರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡಿ ಬಣ್ಣ ನರ ಹೊಡಿರಿ, ನೀವು ಹಂಗಾರ ಮಾಡಿರಿ. ಯಾವತ್ತೊಂದು ತರಿಸ್ತಾ ಇದೆಯಾ? ಬೆಳಿಗ್ಗೆ ರಾತ್ರಿ ಎಲ್ಲ ಮೇವು ತಿಂದಿರಲ್ಲ, ಹೊಟ್ಟೆ ಹಿಂಗೆ ಇರ್ತದ. ಸೊ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಹೊಟ್ಟೆ ಇಷ್ಟಪ್ಪ ಆಗಿ. ಸೊ ಆಗ ಅದು ಅದನ್ನ ಗೊತ್ತಿಡಲಿಕ್ಕೆ ಆಗ ಒಂದು ಹೊಟ್ಟೆ ಅಷ್ಟಪ್ಪ ಇರ್ತದೆ. ಒಂದು ಏನಂದ್ರೆ ನೀವು ನಿಂತ್ಕೊಂಡ್ರೆ ನೋಡಿ, ಈಗ ಒಂದು ನಾವು ಬಂದ್ಮೇಲೆ ಯೂರಿನ್ ಪಾಸ್ ಮಾಡಿಲ್ಲ. ಸೊ ಅದು ಎವ್ರಿ 5 ಮಿನಿಟ್ಸ್ಗೆ ಯೂರಿನ್ ಕಂಟಿನ್ಯೂಸ್ ಪಾಸ್ ಮಾಡ್ತಾ ಇರ್ತದೆ. ಸೊ ಅದು ಮೇನ್ ಒಂದು ನಮ್ಮ ಮೋಸದ ಜೋಲ ಅದು ಒಂದು. ಆಮೇಲೆ ಈ ಮೂಗುಣ್ಣ ಆಗಿರ್ತದಲ್ಲ, ಮೂಗುಣ್ಣ ಕೆಂಪಾಗಿರ್ತದೆ. ಸೊ ಅದಕ್ಕೆ ಮೂರ್ತಿ ಪೂರ್ತಿ ಅರಿಶಿನ ನಾಮನಸ್ತಿ ಅರಿಶಿನ ಕುಂಕುಮ ಹಚ್ಚಿಬಿಡ್ತಾರೆ. ಸರ್ ಅದು ಪೂಜೆ ಮಾಡಿದ ಕುಂಕುಮ ಹಚ್ಚಿದ ಏನಾಗಲ್ಲ ಅಂತಾರೆ. ಆಮೇಲೆ ನೋಡಿದ್ರೆ ತಂದ್ಮೇಲೆ ಅದು ಹೋಯ್ತಾ ಮೂಗುಣ್ಣು ಸೋಯ್ತಾ. ಇದೆಲ್ಲ ಈ ಒಂದು ಮೋಸದ ದೊಡ್ಡ ಜಾಲನೇ ಇದೆ ಇದು. ಹಾಂ ಇಲ್ಲಿ ಬಂತಲ್ಲ, ಸೊ ಅದು ಮುಷ್ಣಿ ಇಲ್ಲಿ ಹಾಕುತ್ತಲ್ಲ ಇಲ್ಲಿ. ಸೊ ಇಲ್ಲಿ ಹಾಕಿದಾಗ ನೀರು ತುಂಬ್ಕೊಳತ್ತೆ, ಇದು ಬಿಟ್ಟ ಅಡಿಗೆ ಸ್ಟಾಪ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿರೋ ನೀರು ಕುಡ್ಕೊಂಡ್ಬಿಡ್ತದ. ಸೊ ಪಾಚಿ ಕಟ್ಟಕ್ಕೆ ಸೊ ಉಳಿದಿದ್ದ ಅದು ಅಷ್ಟಲ್ಲಿ ಪಾಚಿ ಕಟ್ಟಲ್ಲ, ಅಷ್ಟು ಡೈಲಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಸೊ ಇವನ್ನ ಆಕ್ಚುಲಿ ಇಲ್ಲಿ ಫಿಟ್ ಮಾಡಬಾರ್ದು, ಇವನ್ ಇಲ್ಲಿ ಫಿಟ್ ಮಾಡಿದ್ರೆ ಪಿಸ್ಕಿ ಹಾಕ್ಬಿಡ್ತೇವೆ. ಇದೇನ್ ಮಾಡ್ಬೇಕು ಅಂದ್ರೆ, ಸೊ ಇಲ್ಲೊಂದು ಗೂಡು ತರ ಮಾಡಿ ಇದನ್ನ ಔಟ್ ಸೈಡ್ ಫಿಟ್ ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ಔಟ್ ಸೈಡ್ ಫಿಟ್ ಮಾಡಿದ್ರೆ ಸೊ ಇದು ಏನಾಗುತ್ತೆ ಅಂದ್ರೆ ಬಾಯಿನ ಕತ್ತನ್ನ ಆಚೆ ಹಾಕಿ ಹೊರಗಿಟ್ಟು ನೀರು ಕತ್ತನ್ನ ಆಚೆ ಇಟ್ಟು ನೀರು ಕುಡಿಬೇಕು. ಆಗ ಏನಾಗುತ್ತೆ, ಗಲೀಜಾಗಲ್ಲ ಇದು. ಸೊ ನೆಕ್ಸ್ಟ್ ನಾವು ಶೆಡ್ ಡಿಸೈನ್ ಅಲ್ಲಿ ಹೆಂಗ್ ಮಾಡಿದ್ವಿ ಅಂದ್ರೆ ಇಲ್ಲಿ ಒಳಗಡೆ ಯಾರು ಬರಂಗೇ ಇಲ್ಲ. ಸೊ ಇದೇ ತರ ಪಾರ್ಟಿಷನ್ ಮಾಡಿದ್ವಿ, ಔಟ್ ಸೈಡ್ ಪೂರ್ತಿ ಕ್ಯಾನಪಿ ಟೈಪ್ ಮಾಡ್ಕೊಂಡು 3 ಅಡಿಯ. ಸೊ ಈ ಗೊಂತ ಆಚೆ ಇಟ್ಟಿದ್ವಿ, ಆ ಗೊಂತ ಮಧ್ಯದಲ್ಲಿ ಅಲ್ಲಲ್ಲೇ ಒಂದೊಂದನ್ನ ಈ ಎಲ್ಲ ಡಿಸೈನ್ ಅಲ್ಲಿ ಅದೇ ತರ ಮಾಡ್ಕೊಟ್ಟಿರೋದು. ಪೈಪ್ ಎಲ್ಲ ಕಡೆ ಸಿಗ್ತಲ್ಲ, ಎಲ್ಲ ಅಂಗಡಿ ಸಿಗ್ತಾ ಈ ಪೈಪ್ ಮಾಡಲ್ ಇದ? ಸೊ ಇದು ನಮ್ಮ ಹತ್ರ ಸಿಗ್ತಾರೆ, ಎಷ್ಟು ಬೇಕಾದ್ರೆ ಸಿಗುತ್ತೆ, ನಾವೇ ತಂದ್ಕೊಡ್ತೀವಿ. ಸೊ ಒಂದು ಇದಕ್ಕೆ 550 ರೂಪಾಯಿ ಬಿಡುತ್ತೆ. ಓಕೆ, 550 ರುಪೀಸ್ ಆಟೋಮೆಟಿಕ್ ಡ್ರಿಂಕರ್, ಬಾಯಿ ಹೀಟರ್ ಮಾತ್ರ ನೀರು ಬರುತ್ತೆ. ಮತ್ತೆ ಇದ್ರಲ್ಲಿ ಎರಡಿದೆ, ಒಂದು ಪ್ಲಾಸ್ಟಿಕ್ ಒಂದು ಫೈಬರ್ ಇದೆ. ಸೊ ಫೈಬರ್ ಹಾಕಿದ್ರೆ ಬೆಟರ್, ತುಂಬಾ ಚೆನ್ನಾಗಿರುತ್ತೆ ಕ್ಲೀನಿಂಗ್ ಎಲ್ಲ. ಸರ್ ಇದು ಎಲಗ ಮ್ಯಾಕ್ಸಿಮಮ್ ಎಷ್ಟು ವೇಟ್ ಗೈನ್ ಆಗುತ್ತೆ ಎಲಗ? ಸರ್ ಎಲಗ ನಿಮಗೆ 50 ಕೆಜಿ ವರೆಗೂ ಗೈನ್ ಆಗುತ್ತೆ. 50 ಕೆಜಿ ವರೆಗೂ 50 ಕೆಜಿ ಗೈನ್ ಆಗಿ ಎಷ್ಟು ಟೈಮ್? 50 ಗೈನ್ಗೆ 1 ಇಯರ್ ಒಂದು
ಗ್ರೋತ್ ಕಮ್ಮಿ ಆಗುತ್ತೆ. ಸೊ ಅಪ್ ಟು 30 kg ಎರಡಲ್ಲಾಗೋವರೆಗೂ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಫೀಡ್ ಕೊಡ್ತೀವಿ ಅಷ್ಟು ಬೇಗ ಸೊ ಕೆಲವು ಕಡೆ ತಿಂಗಳಿಗೆ 6 kg ಡೆವಲಪ್ ಆಗಿದೆ. ಸೊ ಸುಮಾರು ಕಡೆ ನಾನು ಕೇಳಿದ್ದೀನಿ. ಸೊ ನಮ್ಮ ಟ್ರೈನರ್ಸ್ ಏನೇ ಬಂದು ಹೇಳ್ತಾ ಸರ್ 6 kg ಡೆವಲಪ್ ಆಗಿದೆ, 6.5 kg ಆಗಿದೆ, 5.25 kg ಆಗಿದೆ. ಸೊ ಫೀಡಿಂಗು ವ್ಯಾಕ್ಸಿನೇಷನ್ ಎರಡು ಮಾಡಿದ್ರೆ ಸೊ ನಾವು ಫೈನಲ್ ಪೇಜ್ ಏನು ಪ್ರಾಫಿಟ್ ಇದೆಯಲ್ಲ ಪ್ರಾಫಿಟ್ ಮಾಡ್ಬೋದು. ಕೆಳಗಡೆ ಪಿಸ್ಗೆ ಉಳ್ಕೊಳ್ತಾರೆ, ಆ ಪಿಸ್ಗೆ ಉಳ್ಳ ಹಂಗೆ ಬಿಟ್ಬಿಡ್ತೀವಿ ನಾವು. ಸೊ ತಿಂಗಳಿಗೆ ಒಂದ್ಸರಿ ಆ ಪಿಸ್ಗೆನ ಒಂದು ಚೀಲ ಕಟ್ಟಿರ್ತೀವಿ. ಸೊ 10 chila 20 chila 30 chila ಆಯ್ತವೆ. ನಂದು 50 chila ಆದ್ಮೇಲೆ ಈ ಚಿಕ್ಕಮಗಳೂರು ಕಡೆಯಿಂದವ ಮತ್ತೆ ಮಡಿಕೇರಿ ಕಾಫಿ ತೋಟದವರು ಮತ್ತೆ ಅಡಿಕೆ ತೋಟದವರು ಬಂದು 8 rupees ತಗೊಂಡೋಗ್ತಾರೆ. ಸೊ ಹೌದು, ಬರೀ ಮೇಕೆ ಮತ್ತೆ ಕುರಿದು ಪಿಸಿಗೆ ಆದ್ರೆ 8 rupees. ಸೊ ಅದಕ್ಕೆ ಕೋಳಿ ಮಿಕ್ಸ್ ಇದ್ರೆ 11 rupees. ಎಫ್ ಪಿ ಸಿ ಎಫ್ 3 feet ನೋಡಿ ಕಟ್ ಮಾಡ್ತಾ ಇದಾರೆ ಇವಾಗ. ಸೊ ಇದೊಂದು ಲೈನ್, ಸೊ ಇದೊಂದು ಲೈನ್, ಇದೊಂದು ಲೈನ್. ಸೊ ಇಲ್ಲಿಂದ ಇಲ್ಲಿ 3 feet ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಈ 3 feet ಗ್ಯಾಪಲ್ಲಿ ಸೊ ನಾವಿಲ್ಲಿ ಓಡಾಡೋಕ್ಕೆ ಜಾಗ ಮಾಡ್ಕೋಬೇಕು. ಮತ್ತೆ ಈ ಎಚ್ ಪಿ ಸಿ ಎಫ್ಗೆ ಸ್ವಲ್ಪ ಗೊಬ್ಬರ ನೀರು ಕೊಡಬೇಕು ಇದಕ್ಕೆ, ಇದೊಂದಕ್ಕೆ ಮಾತ್ರ ಅವಕಾಶವೂ ಇಲ್ಲ. ಸೊ ಈ ಒಂದು ನೋಡಿ ಮೇವನ್ನ ಎಷ್ಟು ಶುದ್ಧ ಬರುತ್ತೆ. ಸೊ ಇದು ಇನ್ನೂ ಮೇಲೆ ಹೋಗುತ್ತೆ. ಒಂದ್ ಎಕರೆಗೆ 90 tons ಬರುತ್ತೆ ವರ್ಷಕ್ಕೆ 90 to 110 ಬೆಳೆದಿದೆ. ಸೊ ಇದು ಎಷ್ಟು ತಿಂಗಳ ಗ್ರೋತ್ ಸರ್ ಇದು? ಈ ಹೈಟ್ ಮೂರು ತಿಂಗಳ ಇದು 30 days. 30 days ಒಂದ್ ತಿಂಗಳ ಎಷ್ಟು ಹೈಟ್ ತಿಂಗಳಿಗೆ ಎಷ್ಟು ಬರ್ತಾ ಇದೆ? ಒಂದ್ ತಿಂಗಳಿಗೆ ಎಷ್ಟು ಬರುತ್ತೆ? ಅದು 9 years, 7 to 8 years. ನೋಡಿ ನೀವು ಎಷ್ಟು ನೋಡಿ, ನಾವು ಇಷ್ಟು ಈ ಲೆವೆಲ್ಗೆ ಫೈನಲ್ ಕಟ್ ಮಾಡಿದ್ದು. ಸೊ ಈ ಲೆವೆಲ್ ಫೈನಲ್ ಕಟ್ ಮಾಡಿ ನೋಡಿ, ಈ ವೈಟ್ಸ್ ಇದೆಯಲ್ಲ, ಈ ವೈಟ್ ಅನ್ನ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಬಿಡ್ಬೇಕು ನೀವು. ಆಮೇಲೆ ಗ್ರೀನ್ ಇದೆಯಲ್ಲ, ಗ್ರೀನಿಗೆ ಕಟ್ ಮಾಡ್ಬೋದು. ಸೊ ಮತ್ತೆ ಆಗೇನಾಗುತ್ತೆ ಅಂದ್ರೆ ಮತ್ತೆ ಅಲ್ಲೆಲ್ಲ ನೋಡಿ. ಸೊ ನೋಡಿ, ನಾವು ಇಲ್ಲಿ ಕಟ್ ಮಾಡಿದ್ದು. ಸೊ ಇಷ್ಟೊಂದು ಹೊಡೆದಿತ್ತು. ಸೊ ಮತ್ತೆ ಸೊಪ್ಪ ಬರ್ಬೋದು. ಸೊ ಅಲ್ಲಿಗೆ ಒಂದು ಗಿಡ ಕಟ್ ಮಾಡಿದ್ರೆ 5 meters ಆಗ್ಬೇಕು. ಸರ್ ಇದು ಕಟ್ ಮಾಡಿ ಎಷ್ಟು ದಿನ ಆಯ್ತು ಈಗ? ಸೊ ಈ ಕಟ್ ಮಾಡಿ 30 days ಆಯ್ತು. ಸೊ ಇಲ್ಲಿ ಕಟ್ ಮಾಡಿದ್ದು. ಸೊ ಮತ್ತೆ ಈಗ ಮೇಲ್ ಕೊಡದಿದೆ ಸರ್. ಕಡ್ಡಿ ಎಲ್ಲ ಜಾಪಟ್ರ ಕಟ್ ಮಾಡಾಕ್ಬೋದಾ ಇಲ್ಲ ಬರೀ ಸೊಪ್ಪ? ಸರ್ ಈ ಕಡ್ಡಿ ಈ ಕಡ್ಡಿ ಇಲ್ಲಿ ಕಟ್ ಮಾಡ್ತೀವಲ್ಲ, ಇದು ಪೂರ್ತಿ ಒಂದೇ ಒಂದು ಮೇಕೆ ಒಂದು ಪೀಸ್ನು ಬಿಡೋದಿಲ್ಲ. ಇದು ಎಷ್ಟು ದಿನ ಸರ್? ಇದು 4 years ಆಗೋಯ್ತು. 4 years ಮ್ಯಾಕ್ಸಿಮಮ್ 8 years ಲೈಫ್ ಸರ್? 8 years ಅಲ್ಲ, 7 to 8 years ಲೈಫ್ ಬರ್ತಿದೆ. ಅಲ್ಲಲ್ಲ, ದಪ್ಪ ನಾವು ದಪ್ಪ ಆಗ್ಲಿಕ್ಕೆ ಬಿಟ್ಟಿಲ್ಲ. ಸರ್ ಕಟ್ ಮಾಡ್ಬಿಡ್ತೀವಿ ಸರ್. ತೆಂಗಿನ ಗಿಡಗಳು ಜಾಸ್ತಿ ಬಿಡ್ಬಾರ್ದು ನೋಡಿ. ಈ ತೆಂಗಿನ ಗಿಡ ಇದೆಯಲ್ಲ, ಈ ತೆಂಗಿನ ಗಿಡ 1 meter ಸುತ್ತಲೂ ಬಿಟ್ಟಿದ್ದೀವಿ. ಸೊ ಸುತ್ತಲೂ ಬಿಟ್ಬಿಟ್ಟು ನೋಡಿ, ಎಲ್ಲ ಕಡೆ ಒಳಗಡೆ ತೆಂಗಿನ ಮರ ಇದೆ. ಸೊ ಆಗ್ಬಿಟ್ಟಿದೆ. ಆಮೇಲೆ ಇದಕ್ಕೆ ಗೊಬ್ಬರ ನೀರು ಏನೂ ಇಲ್ಲ. ಈ ತೆಂಗಿನ ಮರಕ್ಕೋಸ್ಕರ ಹಾಕಿದ್ದೀವಿ ನೋಡಿ, ಕಳೆ ಎಲ್ಲ ಬೆಳ್ಕೊಂಡಿದ್ದೀವಿ. ಸಣ್ಣ ಮಾಡಿದ್ರೆ ಏನಕ್ಕೆ ಸರ್ ಇದು ಪೇಂಟ್ ಕೊಡಿದ್ರೆ ಪೇಂಟ್ ಮಾಡೋದು? ಓಕೆ.